ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಸ್ಮೈಲಿ ಗರ್ಲ್ ಸ್ಮಿತಾ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾವು ಮಸಾಲೆ ದೋಸೆಗೆ ಹಾಕುವಂತಹ ಚಟ್ನಿ ಪುಡಿನ ಹೇಗೆ ಮಾಡೋದು ಅಂತ ನೋಡೋಣ. ಸಾಮಾನ್ಯವಾಗಿ ಮಸಾಲೆ ದೋಸೆಗೆ ಚಟ್ನಿ ಚಟ್ನಿ ಪುಡಿ ಎರಡೂ ಸಹ ಯೂಸ್ ಮಾಡ್ತಾರೆ. ಚಟ್ನಿ ಪುಡಿ ಮಾಡೋದ್ರಿಂದ ಅದನ್ನು ತುಂಬ ದಿನ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಹಾಗಾಗಿ ಇವತ್ತು ಚಟ್ನಿ ಪುಡಿನ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ಬನ್ನಿ, ನಾನಿಲ್ಲಿ ಬ್ಯಾಣ್ಗಿ ಮೆಣಸಿನ್ಕಾಯಿನ 10-15 ತೊಗೊಂಡಿದ್ದೀನಿ. ನೀವು ಗುಂಟೂರು ಮೆಣಸಿನ್ಕಾಯಿ ಬೇಕು ಅಂದರೆ ಖಾರಕ್ಕೆ ತೊಗೋಬಹುದು. ಹಾಗೆಯೇ 1/4 ಕಪ್ಪಷ್ಟು ಧನಿಯಾ, ಪುಟಾಣಿ ಅಂದರೆ ಹುರುಗಡಲೆ, ಶೇಂಗಾ, ಹಾಗೆಯೇ ಉದ್ದಿನ ಬೇಳೆ. ಎಲ್ಲ ಇಂಗ್ರೀಡಿಯೆಂಟ್ಸ್ದು ಲಿಸ್ಟು ಕೊನೆಯಲ್ಲಿ ನಾನು ಕೊಟ್ಟಿರ್ತೀನಿ, ಚೆಕ್ ಮಾಡೋದನ್ನು ಮರಿಬೇಡಿ. ನಾನಿಲ್ಲಿ ಏಲಕ್ಕಿ ಸಿಪ್ಪೆ ತೊಗೊಂಡಿದ್ದೀನಿ, ಹಾಗಾಗಿ ಜಾಸ್ತಿ ಇದೆ. ನೀವು ಕಂಪ್ಲೀಟ್ ಏಲಕ್ಕಿನೇ ತೊಗೊಳ್ತೀನಿ ಅನ್ನೋದಾದರೆ 3-4 ಸಾಕಾಗುತ್ತೆ. ಅನಂತರ ಸ್ಟಾರ್ ಅನ್ನೇಸು ಅಂದರೆ ಚಕ್ರ ಮೊಗ್ಗು ಎಲ್ಲನೂ ಸಹ ತೊಗೊಂಡಿದ್ದೀನಿ. ಹಾಗೆಯೇ ಮೆಂತ್ಯ ಹಾಕ್ಕೊಳ್ಳೋದ್ರಿಂದ ಮೆಂತ್ಯಲ್ಲಿ ತುಂಬಾ ಒಂದು ಒಳ್ಳೆ ಘಮ ಕೊಡುತ್ತೆ, ಹಾಗಾಗಿ ಮೆಂತ್ಯ ತೊಗೊಳ್ತಾ ಇರೋದು. ಈಗ ಫಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ತುಂಬ ಹುರಿಬೇಕು ಅಂತಿಲ್ಲ, ಡ್ರೈ ಆಗಿ ಹುರಿಬೇಕು ಅಷ್ಟೇ. ಒಂದೊಂದಾಗಿ ಹುರ್ಕೊಳ್ತಾ ಹೋಗೋಣ. ಫಸ್ಟ್ ಈಗ ಧನಿಯಾ ಹುರ್ಕೊಂಡಿದ್ದೀನಿ, ಅನಂತರದಲ್ಲಿ ಶೇಂಗಾ ಹುರ್ಕೊಳ್ತಾ ಇದ್ದೀನಿ, ಅನಂತರದಲ್ಲಿ ನಾನು ಪುಟಾಣಿನ ಹುರಿತೀನಿ. ಪುಟಾಣಿ ಆಲ್ರೆಡಿ ಹುರಿದಿರೋದ್ರಿಂದ ಇದನ್ನು ಕುರುಕುರು ಆಗೋ ಹಾಗಾದರೆ ಸಾಕಾಗುತ್ತೆ. ಸೊ ಅಷ್ಟು ಮಾಡಿಕೊಂಡ್ರೆ ಸಾಕು. ಅನಂತರದಲ್ಲಿ ಕಡಲೆಬೇಳೆ, ಉದ್ದಿನ ಬೇಳೆ, ಈಗ ಸ್ಟಾರ್ ಅನ್ನೇಸು, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಇದನ್ನು ಹುರ್ಕೊಳ್ಳೋಣ. ಸೊ ಇದಷ್ಟನ್ನು ಸಹ ನೀಟಾಗಿ ಹುರ್ಕೋಬೇಕಾಗುತ್ತೆ, ಇದರಲ್ಲಿರುವಂಥ ಹಸಿವಾಸನೆ ಹೋಗಬೇಕು. ಹಾಗೆಯೇ ಜೀರಿಗೆ, ಮೆಂತ್ಯೆ ಅದನ್ನು ಸಹ ಹುರ್ಕೋಬೇಕು. ಆನಂತರದಲ್ಲಿ ನಾನು ಮೆಣಸಿನ್ಕಾಯಿ ಹುರಿಯೋದಕ್ಕೆ ಇಲ್ಲಿ 1 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಕಾರಣ ಇಷ್ಟೇ, ಒಂದು ಘಾಟಾಗೋದಿಲ್ಲ ಎಣ್ಣೆ ಹಾಕಿ ಹುರಿಯೋದ್ರಿಂದ, ಇನ್ನೂ ಒಂದು ಕಲರು ಚೆನ್ನಾಗಿ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ ಅನ್ನೋದಕ್ಕೆ ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರಿತೀವಿ. ಇಲ್ಲಾಂದರೆ ಮೆಣಸಿನ್ಕಾಯಿ ಹುರಿಲೇಬೇಕು ಅಂತ ಇಲ್ಲ, ನಿಮಗೆ ಚೆನ್ನಾಗಿ ಬಿಸಿಲಿದ್ದರೆ ಬಿಸಿಲಿಗೆ ಹಾಕಿನೂ ಸಹ ಯೂಸ್ ಮಾಡ್ಕೋಬೋದು. ಮೊದಲು ಮಿಕ್ಸಿಗೆ ಹಾಕಬೇಕಾದ್ರೆ ಮೆಣಸಿನ್ಕಾಯಿನ ಬಿಟ್ಟು ಬೇರೆದನ್ನು ಹಾಕೋಣ. ಕಾರಣ ಇಷ್ಟೇ, ಧನಿಯಾ ಏನಿರುತ್ತಲ್ಲ ಅದು ನುಣ್ಣಗೆ ಪುಡಿಯಾದಾಗ ನಮಗೆ ಚೆನ್ನಾಗಿ ರುಚಿ ಸಿಗುತ್ತೆ. ಸೊ ಆಮೇಲೆ ಮೆಣಸಿನ್ಕಾಯಿನೂ ಸಹ ಹಾಕ್ಕೊಂಡು ಅದನ್ನು ಪುಡಿ ಮಾಡ್ಕೊಳ್ಳೋಣ. ಇದೆಲ್ಲನೂ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೇ ಇದಕ್ಕೆ ಅರಶಿನ ಪುಡಿ ಹಾಕ್ಕೊಳ್ಳೋಣ. ಯಾಕಂದರೆ ಅದು ಆಲ್ರೆಡಿ ಪುಡಿ ಆಗಿರೋದ್ರಿಂದ ಅದನ್ನು ಮಿಕ್ಸಿಗೆ ಇಲ್ಲಿ ನಾವು ಹಾಕಿಲ್ಲ. ಅರಶಿನ ಪುಡಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಇಂಗನ್ನ ಸ್ವಲ್ಪ ಹಾಕ್ಕೊಳ್ಳಿ. ನಾನಿಲ್ಲಿ ಇಂಗನ್ನ ತೋರಿಸಿರೋ ಕ್ಲಿಪ್ಪು ಮಿಸ್ ಆಗಿದೆ. ಸೊ ಇಂಗನ್ನ ಹಾಕ್ಕೊಳ್ಳೋದ್ರಿಂದನೂ ಸಹ ಒಳ್ಳೆ ರುಚಿ ಬರುತ್ತೆ. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನು ಹಾಕಿ ನಾವು ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ನಿಮಗೆ ಹೋಟೆಲಲ್ಲಿ ಸಿಗುವಂತಹ ಮಸಾಲೆ ದೋಸೆ ಆರಾಮಾಗಿ ಮನೆಯಲ್ಲೇ ಮಾಡ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಶೇರ್ ಮಾಡಿ, ಯಾರಿಗಾರು ಇದು ರೆಸಿಪಿ ಉಪಯೋಗ ಆಗುತ್ತೆ ಅಂದರೆ ಅವ್ರಿಗೆ ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೋ ಅವ್ರಿಗೆಲ್ಲರಿಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈಗ ರೆಸಿಪಿಯ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ನ ನೋಡೋಣ. ಬನ್ನಿ,